ಅಸಮಾಧಾನ ಇರೋದು ಯಡಿಯೂರಪ್ಪನವರ ಮೇಲೆ. ಅವರೇ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ನನಗೆ ಬಿ ಎಸ್ ಯಡಿಯೂರಪ್ಪ ಅವರೇ ಉತ್ತರ ಕೊಡಬೇಕು, ಮಾತನಾಡುವ ಸೌಜನ್ಯ ಕೂಡ ತೋರಿಸಿಲ್ಲ ಅಂತ ಮಾಧುಸ್ವಾಮಿ ಕಿಡಿಕಾರಿದ್ದಾರೆ. ಏನು ತುಮಕೂರಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಏನು ಮಾಧುಸ್ವಾಮಿ ಕಿಡಿಕಾರಿದ್ದಾರೆ, ಅದನ್ನೇ ಅಶೋಕ್ ಅವರಿಗೂ ಕೂಡ ನಾನು ಹೇಳಿದ್ದೀನಿ. ನಿಮ್ಮ ಬಗ್ಗೆ ಯಾಕೆ ನನಗೆ ಬೇಜಾರು ಅಂತ, ಪಕ್ಷದ ಬಗ್ಗೆ ನನಗೆ ಯಾಕೆ ಬೇಜಾರು ಅಂತ ಕೂಡ ಹೇಳಿದ್ದೀನಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ದಯವಿಟ್ಟು ಬಿ ಜೆ ಪಿ ಬಿಡಬೇಡಿ ಅಂತ ಹೇಳಿದ್ರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಒಬ್ಬ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ. ಸೊ ಬಹಳ ಬೇಸರ ಆಗಿದೆ ನನಗೆ, ಅವರೇ ಉತ್ತರ ಕೊಡಬೇಕು ಅಂತೇಳಿ ಮಾಧುಸ್ವಾಮಿ ಕಿಡಿಕಾರಿದ್ದಾರೆ. ನನಗೆ ಬಿ ಎಸ್ ಯಡಿಯೂರಪ್ಪ ಅವರೇನೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಯಾವ ಚರ್ಚೆಗಳಿಗೆ ಇನ್ನೂ ಹೋಗಿಲ್ಲ. ಬಿ ಜೆ ಪಿಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ. ನಾನು ಅವ್ರಿಗೆ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ, ಯಾಕೆ ಬರ್ತೀರಾ ಅಂತ ಕೇಳಿದೆ. ಇಲ್ಲ, ನಾವು ಬಂದು ಮಾತಾಡ್ಕೊಂಡು ಹೋದ್ರೆ ತಪ್ಪೇನು ಅಂತ ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲಯ್ಯನ ಅವ್ರ ಮನೆಗೆ ಬಂದರು. ನಾನು ಸ್ಕೂಲಾಗೆ ಮಾತಾಡಿದೆ, ಹೇಳಿದೆ ನನಗೇನಾಯ್ತಪ್ಪ ಬಿ ಜೆ ಪಿ ಮೇಲೆ ನನ್ನ ಸಂಕಟ, ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ ಮೂರು ನಾಲ್ಕು ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು? ಅವ್ರು ಹೇಳಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂಥದ್ದು ಕೆಟ್ಟದ್ದು ಮಾಡುವಂಥದ್ದು. ಯಾಕೆ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದವನ್ನ ಒತ್ತಾಯ ಮಾಡಿ ನೀನು ನಿಲ್ಲಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ? ಆಯಿತು, ಆಗಲಿಲ್ಲ, ಯಾವುದೋ ಸನ್ನಿವೇಶ ಅವರಿಗೆ ಬಂತು, ನನಗೆ ಕೊಡೋಕ್ಕಾಗಲ್ಲ ಅಂತದ್ದು. ಕನಿಷ್ಠ ನಾನು ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು, ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು, ಇಷ್ಟೊಂದು ಅವಮಾನ ಮಾಡಬೇಕನ್ನೋದು ನನಗೆ ಸಂಕಟ ಐತೆ ಅಶೋಕ್. ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು ಒನ್ ಟು ಒನ್ ಮಾತಾಡ್ಬೋದಾಗಿತ್ತು, ಅವ್ರಿಗೆ ಮಾತಾಡೋಷ್ಟು ಸೌಜನ್ಯ ಇದ್ದ ಮೇಲೆ ನೀವು ಬಂದು ಏನು ಮಾಡ್ತೀರಿ? ನಾನು ಯಾವತ್ತೂ ಬಿ ಜೆ ಪಿಯವ್ರು ಹೇಳಿದ್ದೀರಿ ಅಂತ ಮಾತಾಡಿಲ್ಲ, ನನಗೆ ಪಕ್ಷದವ್ರು ಯಾರು ಬಂದು ನೀವು ಅಭ್ಯರ್ಥಿಯಾಗಿ ಅಂತ ಕೇಳಲೂ ಇಲ್ಲ. ಕೇಳಿದ್ದು ಯಡಿಯೂರಪ್ಪ, ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವರು, ಪಕ್ಷದವ್ರನ್ನ ಸಂಪರ್ಕ ಮಾಡಲ ಅಂದರೆ ಬೇಡ, ನಾನು ಹತ್ಕಿರೋದು, ನಾನು ಬಿ ಫಾರಮ್ ತಂದುಕೊಡ್ತೀನಿ ಅಂತ ನಾವು 7 ಜನ ಅಸೆಂಬ್ಲಿ ನಿಂತಿದ್ದ ಹೋದಾಗ ಹೇಳಿದ್ರು ಯಡಿಯೂರಪ್ಪನವರು. ಡೆಲ್ಲಿಗೆ ಹೋಗ್ಬೇಡ ಅಂದರು ಯಡಿಯೂರಪ್ಪನವರು. ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಹೇಳಿದೆ ನಾನು ಯಡಿಯೂರಪ್ಪನ ಸುತ್ತ ಹಾಕ್ಕೊಂಡು ಗಣೇಶ ಇದ್ದಂಗೆ ಇರ್ತೀನಪ್ಪ ಅಂತ. ನನಗೇನು ಸಂಪರ್ಕ ಇಲ್ಲ ಅಂತೆಲ್ಲ ಅಷ್ಟು ಜವಾಬ್ದಾರಿ ಅವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ. ಅದನ್ನೇ ಅಶೋಕ್ ಅವ್ರಿಗೆ ಹೇಳಿದೆ, ನಿಮ್ಮ ಬಗ್ಗೆ ಯಾಕಪ್ಪ ನನಗೆ ಕೆಟ್ಟ ಅಭಿಪ್ರಾಯ, ಪಕ್ಷ ಏನು ನನಗೆ ನೀವ್ಯಾರು ಕರೆದ ಪಾರ್ಟಿಯವ್ರು ನಿಲ್ಲು ಅಂದಿಲ್ಲ, ಬೇಡ ಅಂದಿಲ್ಲ, ಇಷ್ಟೆಲ್ಲ ಮಾಡೋಕ್ಕೆ ಯಡಿಯೂರಪ್ಪನವರು, ನನಗೆ ಹೇಳೋಕ್ಕೇನು ಕಾರಣ? ನಾನು ಯಾವ ಚರ್ಚೆಗಳಿಗೆ ಇನ್ನೂ ಹೋಗಿಲ್ಲ. ಬಿ ಜೆ ಪಿಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ. ನಾನು ಅವ್ರಿಗೆ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ, ಯಾಕೆ ಬರ್ತೀರಾ ಅಂತ ಕೇಳಿದೆ. ಇಲ್ಲ, ನಾವು ಬಂದು ಮಾತಾಡ್ಕೊಂಡು ಹೋದ್ರೆ ತಪ್ಪೇನು ಅಂತ ಜಯರಾಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.